ಸೂರಿ ಸಿನಿಮಾ ಅಂದ ತಕ್ಷಣ ಅಲ್ಲಿ ಪೊಲೀಸು ಎದ್ದು ಕಾಣ್ತಾರೆ ಕ್ರೈಮೇ ಎದ್ದು ಕಾಣುತ್ತೆ ಸೊ ಒಂದು ಸಿನಿಮಾದ ಕತೆ ಮಾಡುವಾಗ ಅವರು ಮುಂಚೆ ಯಾರ್ಯಾರನ್ನ ಭೇಟಿ ಮಾಡ್ತಾರೆ ಪೊಲೀಸ್ ಆಫೀಸರ್ನ ಭೇಟಿ ಮಾಡ್ತಾರೋ ಅಥವಾ ಎಕ್ಸ್ ರೌಡಿಗಳನ್ನು ಮೀಟ್ ಮಾಡ್ತಾರೋ ಆ ಕಥೆಗಳಲ್ಲಿ ಆ ಥರ ಇರುತ್ತೆ ಅಂದರೆ ರೌಡಿಸಮ್ ಬರುತ್ತೆ ಕ್ರೈಮ್ ಬರುತ್ತೆ ಇನ್ನೊಂದಿನ ಪೊಲೀಸ್ ಅಧಿಕಾರಿಗಳು ಬರುತ್ತೆ ಮೋಸ ದ್ವೇಷ ಅಸೂಯೆ ಎಲ್ಲದು ಬರುತ್ತೆ ಸೊ ಇದನ್ನೆಲ್ಲ ಒಟ್ಟಾರೆಗೆ ನೋಡೋದಾದರೆ ಸೂರ್ಯವರು ಅದಕ್ಕಿಂತ ಮುಂಚಿನ ತಯಾರಿಗಳು ಹೇಗಿರ್ತದೆ ತಯಾರಿನ ಇವಾಗ ಕತೆ ಏನು ಬಯಸುತ್ತೋ ಆ ಜಾಗಕ್ಕೆಲ್ಲ ಹೋಗ್ಬೇಕಾಗುತ್ತೆ ಸರ್ ಓಕೆ ಅಂದ್ರೆ ಈಗ ಕತೆಯ ಭಾಗದಲ್ಲಿ ನನಗೆ ಪೊಲೀಸ್ ಸ್ಟೇಷನ್ ಬಂದ್ರೆ ನಾನು ಮೊದಲು ಪೊಲೀಸ್ ಸ್ಟೇಷನ್ ಮಾಡಿದ್ದೀನಿ ಅಂದ್ಬಿಟ್ಟು ಓಕೆ ಪೊಲೀಸ್ ಸ್ಟೇಷನ್ ಸೆಟ್ ಅಂತ ಸುಮ್ಮನೆ ಹಂಗೆ ಬರೆಯಲ್ಲ ನಾವು ಈ ಸಿನಿಮಾದ ಪೊಲೀಸ್ ಸ್ಟೇಷನ್ ಯಾವುದು ಈ ಸಿನಿಮಾದಲ್ಲಿ ಬರೋ ಜೈಲ್ ಹೇಗಿದೆ ಈ ಸಿನಿಮಾದಲ್ಲಿ ಬರೋ ಪೊಲೀಸ್ ಪೋಸ್ಟ್ ಮಾರ್ಟಮ್ ಜಾಗ ಯಾವುದು ಯಾವ ಊರಿಂದು ಅಲ್ಲಿ ಅಲ್ಲಿನ ಡಾಕ್ಟರ್ ಮಾತಾಡ್ಸ್ಬೇಕಾಗತ್ತೆ ಪೊಲೀಸ್ ಇವಾಗ ನಾನು ಕಂಟ್ರಿ ಪಿಸ್ತೂಲ್ ಮಾಡಬೇಕಾದ್ರೆ ಕಂಟ್ರಿ ಪಿಸ್ತೂಲ್ ಹೇಗ್ ಬರುತ್ತೆ ಹೇಗ್ ಮಾಡ್ತಾರೆ ಅಂತ ನಾನು ಎ ಸಿ ಉಮೇಶ್ ಅವ್ರು ಕೇಳಿದಾಗ ಅವರು ದೊಡ್ಡ ಲಿಸ್ಟ್ ಕೊಡ್ತಾರೆ ಅವಾಗ ನನಗೆ ಅದು ಅನುಕೂಲ ಆಗುತ್ತೆ ಓಕೆ ಅವರು ಮತ್ತೆ ನೀನು ಹೋಗಿ ನೋಡ್ಬೇಕಾ ಹೋಗಿ ಗನ್ಗಳು ನೋಡ್ಕೊಬಾ ಅಂತ ಕಳಿಸ್ತಾರೆ ಆಮೇಲೆ ಇವಾಗ ಜೈಲು ನಾನು ಹೋಗಿ ನೋಡ್ಕೊಂಡ್ ಬರ್ಬೇಕು ಅಂದ್ರೆ ಪರ್ಮಿಷನ್ ಜೈಲ್ಗೆ ಹೋಗ್ಬಾ ಅಂದ್ರೆ ಜೈಲಲ್ಲಿ ಹೋಗಿ ನೋಡ್ಕೊಂಡ್ ಬರ್ತೀವಿ ನಾನು ಆತರ ಎರಡ್ ಮೂರ್ ಸಲ ಹೋಗಿದ್ದೀನಿ ಅಲ್ಲಿ ಏನಾಗುತ್ತೆ ನಮಗೆ ಅಲ್ಲಿ ಹೋದಾಗ ನಮ್ಗೆ ಯಾವುದೇ ರೀತಿ ಫೋಟೋ ತೆಗಿಯೋದಾಗ್ಲಿ ಏನು ಅವಕಾಶ ಇರಲ್ಲ ಬರೀ ನಾವು ಒಂದಷ್ಟು ರೆಕಾರ್ಡ್ ಮಾಡ್ಕೊಂಡ್ ಅಷ್ಟೇ ಇದೇ ತರ ಒಂದು ಕತೆಗೆ ನಿಮ್ಗೆ ಯಾ ಇವಾಗ ನಾನು ಟಗ್ರೂ ಮಾಡ್ಬೇಕಾದ್ರೆ ತುಂಬಾ ಶಿವಾಜಿನಗರಕ್ಕೆ ನಾವು ಎರಡು ಮೂರು ಸಲ ಹೋಗಿ ಅಂತ ಪರಿಸ್ಥಿತಿ ಎಲ್ಲಿ ನೀವು ಅನ್ಕೊಂತೀರಾ ಸುಮ್ನೆ ಒಂದು ಶಾರ್ಟು ಅಲ್ಲೆಲ್ಲೋ ಕ್ಯಾಮ್ರಾ ಅಲ್ಲಿ ಹಿಂಗೆ ಆನ್ ಮಾಡಿ ತಗೊಂಡ್ಬಿಟ್ಟಿದ್ದಾರೆ ಅಂತ ಇಲ್ಲ ಅಲ್ಲಿನ ರಾಜಕಾರಣಿನ ಹೋಗಿ ಭೇಟಿ ಮಾಡ್ತೀವಿ ಶಿವಾಜಿನಗರದಲ್ಲಿ ದೊಡ್ಡ ರಾಜಕಾರಣಿ ಹೇಗಿದ್ದಾರೆ ಅವ್ರನ್ನ ಭೇಟಿ ಮಾಡ್ತೀವಿ ಅಲ್ಲಿನ ಲೀಡರ್ಸ್ ಯಾರಿದ್ದಾರೆ ಬೇರೆ ಕಮ್ಯುನಿಟಿ ಕಮ್ಯುನಿಟಿ ಅವ್ರನ್ನ ಭೇಟಿ ಮಾಡ್ತೀವಿ ಮಸೀದಿ ಮೀಟಿಂಗ್ ಆಗಿದೆ ನಮ್ದು ನನ್ನನ್ನ ಒಂದು ಅಂದ್ರೆ ನಮ್ಮ ಟೀಮ್ನ ಒಂದಷ್ಟು ಜನ ಸೇರಿಸಿ ಮೀಟಿಂಗ್ ಮಾಡಿ ಹೇಗೆ ಶೂಟ್ ಮಾಡ್ತೀರಾ ನೀವು ಏನೇನು ಮಾಡ್ತೀರಾ ಎಲ್ಲಾ ಹೇಳಿ ನಾವು ಶೂಟ್ ಮಾಡೋದು ಓಕೆ ಅಂದ್ರೆ ಒಂದು ಜಾ ಇವಾಗ ನಾನ್ ಚಾಮರಾಜನಗರಕ್ಕೆ ಹೋದ್ರೆ ಚಾಮರಾಜನಗರದಲ್ಲಿರೋ ದೊಡ್ಡವರು ಅಣ್ಣ ಅವ್ರದ್ದು ಕ್ವಾರಿಗಳು ಅಲ್ಲಿರೋ ದೊಡ್ಡವರು ಹೋಗಿ ಒಂದು ಕಾಫಿ ಕುಡಿದು ಈಗ ಬರ್ತಿದಿವಿ ನಾವು ಇದೊಂದು ಮೂವತ್ತು ದಿನ ಇಲ್ಲಿ ಶೂಟ್ ಮಾಡ್ತೀವಿ ನಿಮ್ ಸಹಕಾರ ನಮಗೆ ಬೇಕು ಅಂದ್ರೆ ಸಿನಿಮಾ ಅದಕ್ಕೆ ಹೇಳುದು ಒಳ್ಳೆ ಯೋಚನೆ ಮಾಡಿದಾಗ ನೀವು ಒಳ್ಳೆ ಕಡೆಗೆ ಹೋಗ್ತೀಯ ಆ ಕಡೆಗೆ ಹೋಗ್ತೀಯಾ ಇಲ್ಲ ನೀನ್ ಬೇರೆ ದಿಕ್ಕು ಹೋಗೋಕೆ ಶುರು ಆಗತ್ತೆ ಜಂಗ್ಲಿ ಮತ್ತೆ ಕಡ್ಡಿಪಡಿ ಈ ತರದ ಸಿನಿಮಾಗಳಲ್ಲಿ ಎಲ್ಲ ಹಬ್ಬರ ಅಂತಿದ್ದು ಕ್ರೈಮ್ ಸೊ ಅದ್ರಾಗ ಒಂದು ತಣ್ಣನೆ ಪ್ರೀತಿ ಕೂಡ ಇತ್ತು ಸೊ ಇಲ್ಲೂ ಕೂಡ ಅದನ್ನೇ ಹೇಳಕ್ ಹೊರಟಿದ್ದೀರಾ ಅಂದ್ರೆ ಓಕೆ ಏನ್ ನಡೀತಿದೆ ಅಂದಾಗ ಓಕೆ ಈಗ ಎಲ್ಲಾ ಸ್ಥಳದಲ್ಲೂ ಆಕ್ಷನ್ ಸಿನಿಮಾದು ಒಂದು ಒಂದು ವಿಶೇಷತೆ ನಡೀತಾ ಇದೆ ಈಗ ನೀವು ಮಾರುಕಟ್ಟೆ ಹೇಗಿದೆಯೋ ಹಾಗೆ ಇರಬೇಕಾಗತ್ತೆ ಮಾರುಕಟ್ಟೆಯಲ್ಲಿ ಏನ್ ವ್ಯಾಪಾರ ಆಗ್ತಿದೆಯೋ ಅದಕ್ಕಲ್ಲಿದ್ದು ಮಾಡಿದ್ರೆ ಒಳ್ಳೇದು ಇಲ್ಲ ನಾನು ಸಪ್ರೇಟಾಗಿ ಆಗಿ ಏನೋ ಮಾಡ್ತೀನಿ ಅನ್ನೋದು ಒಂದೊಂದು ಟಿಮ್ ಟೈಮ್ ಸಕ್ಸಸ್ ಆಗೋ ಎಲ್ಲ ಸಾಧ್ಯತೆ ಇರುತ್ತೆ ಈಗ ನಡೀತಿರೋದ್ ನೋಡಿದಾಗ ಅಂದ್ರೆ ಓಕೆ ಇಲ್ಲಿ ನಾವೆಲ್ಟಿಗೆ ಒಂದ್ ಸ್ವಲ್ಪ ದೂರ ಇದೆ ಈಗ ನಾವೆಲ್ಟಿ ಸಿನಿಮಾಗಳು ಅಂದ್ರೆ ಟೋಟಲ್ ಒಂದು ಕಾದಂಬರಿ ಅಥವಾ ಒಂದು ದೊಡ್ಡ ಮಟ್ಟದ ಸಾಗ ಹೇಳುವಂತ ಕಥೆಗಳು ಒಂದ್ ಸ್ವಲ್ಪ ಸೈಡಲ್ಲಿ ಇದ್ದು ಈಗ ನಡೀತಿರೋ ಸ್ಪೀಡ್ಗೆ ಈ ಸಿನಿಮಾನ ಮ್ಯಾಚ್ ಮಾಡಕ್ ಹೋಗಿದೀವಿ ನಾವು ಅಂದ್ರೆ ಕಾಲ ಹೇಗಿದೆ ಅಂದ್ರೆ ಕಾಂಟೆಂಪ್ರಿ ಏನ್ ನಡೀತಿದೆ ಅದಕ್ಕೆ ಹತ್ರದಲ್ಲಿರೋ ತರ ಸೋನಿಯಾ ಸೂರಿ ತುಂಬಾ ಮೋಡಿ ಯಾವಾಗ್ಲೂ ಮೋಡಿ ಆಗಿರ್ತಾರೆ ಅಂದರೆ ಸಿನಿಮಾ ಅಂತ ಬಂದಾಗ ಅದು ಹಂಗೆ ಅನಿಸ್ಕೊಳ್ಳಲ್ಲ ಅಂದರೆ ಯಾರಿಗೂ ಗೊತ್ತಾಗಲ್ಲ ಅವ್ರು ಏನು ಕೆಲಸ ಮಾಡ್ತಾರೆ ಅಂತ ಹೊರಗೆ ಬಂದಾಗ ಸಿನ್ಮಾ ಮೂಲಕ ನೋಡಿದಾಗ ಒಬ್ಬೊಬ್ಬ ಅಂತ ಅನಿಸುತ್ತೆ ಸೊ ನೀವು ಹೇಳಿದರೆ ಆಗಲೇ ಹೇಳ್ತಾ ಒಂದಿಷ್ಟು ಜನಗಳನ್ನು ನಾನು ಮಾತಾಡಿಸ್ತೀನಿ ಒಂದು ಕತೆ ಬರೆಯುವಾಗ ಒಬ್ಬ ರೌಡಿನ ಮಾತಾಡಿಸ್ತೀನಿ ಅಥವಾ ಒಬ್ಬ ಪೊಲೀಸ್ ಆಫೀಸರ್ನ ಮಾತಾಡಿಸ್ತೀನಿ ಸೊ ಆ ಘಟನೆಗಳೆಲ್ಲ ಕೇಳಿದಾಗ ನಿಮಗೆ ಒಂದು ಕತೆ ಕೇಳಿದಾಗ ಒಂದು ಕತೆ ಸಿನಿಮಾ ಆಗಲ್ಲ ಒಂದಿಷ್ಟು ಕತೆಗಳು ಮಾಡಬೇಕು ಅಂತ ಅನಿಸುತ್ತೆ ನಿಮಗೆ ಆಗ ಅನಿಸಿದ್ದು ತುಂಬ ಕಾಡಿದ್ದಂಥದ್ದು ಒಂದು ಕತೆ ಕ್ರೈಮ್ ಕತೆ ಮಾಡುವಾಗ ಕೇಳುವಾಗ ಅನಿಸ್ತದಲ್ವ ಒಂದು ಕತೆ ಇದು ಒಂದು ಜನರಿಗೆ ಸೆಟ್ ಆಗಲ್ಲ ಅಂತ ಹಾಗ ಅನ್ಸಿದ್ ಯಾವ್ದಾದ್ರು ಸರ್ ಈ ಅಂದ್ರೆ ಬಿಡಿ 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 ಸಿಗುತ್ತೆ ಅಂದ್ರೆ ತುಂಬಾ ಎಪಿಸೋಡಿಕಾಗಿ ತುಂಬಾ ವಿಷಯಗಳು ಕಾಡುತ್ತೆ ಆದ್ರೆ ಅದನ್ನೆಲ್ಲ ಸಿನಿಮಾ ಅಲ್ಲಿ ಹೇಳಬೇಕು ಅಂತ ಅನ್ಸಲ್ಲ ಅಂದ್ರೆ ಇವಾಗ ಕ್ರೈಮ್ ಅಲ್ಲಿ ಯಾವಾಗೂ ಅನುಕಂಪದ ಲೈನ್ ಯಾವಾಗೂ ಇರುತ್ತೆ ಅವನು ಕೋಪದಲ್ಲಿ ನಾನು ಎತ್ತಾಕ್ಬಿಟ್ಟೆ ಸಾರ್ ಅಂತಾನೆ ಅವನೊಂದೇ ಪದನ ತನ್ನ ಜೀವಿತಾವಧಿ ಪೂರ್ತಿ ಹೇಳ್ತಾನೆ ನಾನು ಕೋಪದಲ್ಲಿ ಮಾಡ್ಬಿಟ್ಟೆ ಸಾರ್ ಇದನ್ನ ಅಂತಾನೆ ಆಯ್ತಾ ಆದ್ರೆ ಇಲ್ಲಿ ಒಂದ್ ಅನುಕಂಪ ಓಡ್ತಾನೆ ಇರುತ್ತಲ್ಲ ಪೊಲೀಸ್ ಅಂದಾಗ ಅವರು ಏನ್ ಮಾಡ್ಬೇಕು ಅಂದ್ರೆ ಕ್ಲೀನ್ ಮಾಡ್ಲೇಬೇಕು ಸಮಾಜನ ಹೌದು ಓಕೆ ಕ್ಲೀನ್ ಮಾಡ್ಬೇಕಾದ್ರೆ ಅವ್ನು ಗುಡ್ಡ ಬ್ಯಾಡ ಬರಲ್ಲ ಒಂದಷ್ಟು ಬ್ಯಾಡ್ ಬ್ಯಾನೆಸ್ ಇವಾಗ ನಾನು ಒಡಿದಿರ ನೀನು ನೀನ್ ಸತ್ಯ ಬೈ ಬಿಡಲ್ಲ ಅಂದಾಗ ನಾನ್ ಏನ್ ನನ್ನ ಇನ್ ಯಾವ ರೀತಿ ನಿನ್ಗೆ ಅಂದ್ರೆ ಇವಾಗ ಇಲ್ಲಿ ಶಿಕ್ಷಣ ಅಂತ ಕರೆಯೋದೇ ಅಲ್ವಾ ಅಂದ್ರೆ ನಾನು ಶಿಕ್ಷೆ ಕೊಟ್ರೆ ನೀನು ಅದನ್ನ ಕಲಿಬೇಕು ಅನ್ನೋದಕ್ಕೋಸ್ಕರ ಶಿಕ್ಷಣ ಅಂತ ಕರಿತೀನಿ ನಿನಗೆ ಆ ಭಯನ ಉಟ್ಸ್ಬೇಕಲ್ವಾ ನಾನು ಆ ಭಯನ ಉಟ್ಸ್ತಿಲ್ಲ ಅಂದ್ರೆ ಇವಾಗ ಯಾಕೆ ನೀವು ಮತ್ತೆ ಮತ್ತೆ ಪೊಲೀಸ್ ಕಥೆನೇ ಮಾಡ್ತೀರಾ ಅಂದ್ರೆ ನನಗೆ ಈ ಸಮಾಜದಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಬೆಂಕಿ ಇಟ್ಬಿಡ್ತಾರೆ ಅನ್ನೋದನ್ನ ಕೇಳಿಸ್ಕೊಳಕಾಗಲ್ಲ ನಾನು ಸಮಾಜ ಅಂದ್ರೆ ಗಟ್ಟಿಯಾಗಿರೋದು ಇವತ್ತೆಲ್ಲರೂ ನಾವೆಲ್ಲ ಆರಾಮಾಗಿರೋದು ಪೊಲೀಸ್ ನಮ್ಮ ಸಂಖ್ಯೆಗಿಂತ ಅವರ ಸಂಖ್ಯೆ ಜಾಸ್ತಿ ಜನಸಂಖ್ಯೆಗೆ ಮ್ಯಾಚ್ ಆಗದಿರೋಷ್ಟು ಪೊಲೀಸ್ ಕಡಿಮೆ ಇದಾರೆ ಅಷ್ಟು ಕಡಿಮೆಲೂ ಭಯ ಬೀಳ್ತಿದ್ವಿ ಅಂದ್ರೆ ನಮ್ಮಲ್ಲಿ ಕಾನೂನು ಗಟ್ಟಿ ಇದೆ ಅಂತ ಹೇಳ್ಬೇಕು ನಾವು ಸಿನಿಮಾ ಮುಖಾಂತರ ಅಂತೂ ಇನ್ನೂ ಜಾಸ್ತಿ ಹೇಳ್ಬೇಕಾಗತ್ತೆ ನಾನು ಇಲ್ಲ ಅಂದ್ರೆ ಈ ಭಯ ಇರಲ್ಲ ಅನ್ನೋದು ಆ ಕಾರಣಕ್ಕೆ ಪೊಲೀಸ್ ಅಂದ್ರೆ ನಮ್ಮಲ್ಲಿ ಓಕೆ ಇಲ್ಲಿ ಒಂದಷ್ಟು ವಿಷಯಗಳು ಹೇಳಿದ ನಂತರ ನಾನಂತೂ ತುಂಬಾ ಅಂದ್ರೆ ಎ ಸಿ ಪಿ ಸರ್ನ ತುಂಬಾ ಹತ್ತಿರದಿಂದ ನೋಡಿದಾಗ ಅವ್ರನ್ನೆಲ್ಲ ತುಂಬಾ ಪ್ರಶ್ನೆಗಳು ಮಾಡಿದಾಗ ಹೌದಲ್ವಾ ಅಂದ್ರೆ ಶ್ರಮ ಒಂದೇ ಇವಾಗ ಒಂದೇ ಶ್ರಮ ನೀನು ಇಲ್ಲ ಚೆನ್ನಾಗ್ ಓದ್ಬಿಟ್ಟು ಡಿಗ್ರಿ ತಗೊಂಡ್ರೆ ನಿನಗೆ ಸರ್ಕಾರನೇ ಕರೆದು ಗನ್ ಕೊಡುತ್ತೆ ಚೆನ್ನಾಗ್ ದುಡ್ಡು ಮಾಡ್ಬಿಟ್ಟು ಚೆನ್ನಾಗ್ ದುಡ್ಡು ಮಾಡಿದ್ರೆ ಇನ್ನೇನೋ ಬೇರೆ ಅಲ್ವಾ ಅದು ಚೆನ್ನಾಗ್ ದುಡ್ಡು ಮಾಡಿದ್ರು ಗನ್ ತಗೋಬಹುದು ಇವ್ನಿಗೆ ಇತ್ತು ಲೈಸೆನ್ಸ್ ಹೇಳಿದರೆ ಹಿಂಗ್ ಅಂತ ಇಲ್ಲಿ ಬೇರೆ ತರದ್ದು ಒಂದು ಸುಪಾರಿಗೋಸ್ಕರ ರೆಡಿ ಆಗ್ಬಹುದು ನೀನು ದುಡ್ಡು ಅಂದ್ರೆ ಅದೇ ತಾನೇ ಈ ಕಡೆ ಸುಪಾರಿ ಶ್ರಮ ಒಂದೇ ಹಂಗಾದ್ರೆ ಓಕೆ ಒಂದೇ ಶ್ರಮ ಅಂದ್ರೆ ಇವಾಗ ಎಷ್ಟೋ ಸಲ ಅನ್ಸುತ್ತೆ ಗೊತ್ತಾ ಅಂದ್ರೆ ಕಳ್ಳನಿಗಿರೋಷ್ಟು ಶ್ರದ್ಧೆ ನಮ್ಗಿರ್ಬೇಕು ಅಂತ ಈ ಕಳ್ಳ ರಾತ್ರಿ ಎಲ್ಲರೂ ಮೇಲೆ ಅವನು ರೆಡಿ ಆಗ್ಬೇಕಲ್ವಾ ಅವನು ಹೆಜ್ಜೆ ಕೂಡ ಇಡದನು ಅಂದ್ರೆ ಶಬ್ದದ ಬಗ್ಗೆ ಅವನಿಗಿರೋಷ್ಟು ಶಬ್ದದ ಪ್ರಜ್ಞೆ ಯಾರಿಗೂ ಇರಲ್ಲ ಅನ್ಸುತ್ತೆ ಆ ಸೌಂಡ್ ಬಗ್ಗೆ ಅಥವಾ ಈ ಎಲ್ಲ ಮಲಗಿದ್ದಾಗ ಅವನು ಕದ್ಕೊಂಡು ಹೊಟ್ಟೋಗ್ತಾನೆ ಅಂದ್ರೆ ಅವನು ಇನ್ನೆಷ್ಟು ಯೋಚನೆ ಮಾಡ್ತಾನೆ ಅಂತ ಅಷ್ಟು ಆದ್ರೆ ಈ ಈ ಸಮಾಜ ಇಲ್ಲಿ ಮಾಡುವಂತ ವಿಷಯಗಳು ಅಷ್ಟು ಪ್ರಗತೆಯಿಂದ ಇರಬೇಕಾಗತ್ತೆ ಕಳ್ಳನ್ಗಿರುವಷ್ಟು ಶ್ರದ್ಧೆ ಇರಬೇಕಾಗುತ್ತೆ ನಮ್ಗೆ